ಆತ್ ನಮಸ್ಕಾರ ನಾನು ನಿಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಆಗಾಗ ವರ್ಕ್ಶಾಪ್ ಮತ್ತು ಕೋರ್ಸ್ನ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇನೆ ಈ ಬಾರಿ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಒಂದು ವರ್ಕ್ಶಾಪ್ ಇದ್ದಾನೆ ಶೀರ್ಷಿಕೆ ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ಮಾತಿನಿಂದ ಶ್ರೀಮಂತಿ ಕೀಡೆಗೆ ಮಾತನ್ನು ಆಧರಿಸಿ ಮಾತನ್ನು ಅವಲಂಬಿಸಿ ಮಾತನ್ನು ಚೆನ್ನಾಗಿ ಕಲಿತು ಅದನ್ನು ಒಂದು ಕ್ರಾಫ್ಟ್ ರೂಪದಲ್ಲಿ ಮಾಡಿಕೊಂಡು ಬೆಳೆಯೋದು ಹೇಗೆ ಬೆಳೆಯಬಹುದಾದ ಸಾಧ್ಯತೆಗಳು ಹೇಗೆ ಅದನ್ನು ಡೀಟೇಲಾಗಿ ಕೋರ್ಸ್ನಲ್ಲಿ ಮಾಡ್ತೇವೆ ಆದರೆ ಈ ವರ್ಕ್ಶಾಪ್ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯಗಳನ್ನು ನಿಮಗೆ ಮಾಹಿತಿ ಕೊಡ್ತೇನೆ ಈ ಕೋರ್ಸ್ಗೆ ವೆರಿ ನಾಮಿನಲ್ ಚಾರ್ಜ್ ಮಾಡ್ತಾ ಇದ್ದೇವೆ ಈ ಇಷ್ಟು ಕಡಿಮೆ ಹಣವನ್ನು ಇನ್ನು ಮುಂದಿನ ಶಿಬಿರಗಳಲ್ಲಿ ಖಂಡಿತ ಮಾಡೋದಿಲ್ಲ ಹಾಗಾಗಿ ಯಾರಾದರೂ ಆಸಕ್ತಿ ಇದ್ದರೆ ಖಂಡಿತ ಬಳಸ್ಕೊಳ್ಳಿ ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟು ಸಿಕ್ಸ್ ಸೆವೆನ್ಗೆ ಕರೆ ಮಾಡಿ ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ಪಡೆಯಿರಿ ಹಣ ಹೇಳೇ ಬಿಟ್ಟಿರ್ತೀನಿ ಆರಂಭದಲ್ಲೇ ಡೀಟೇಲಾಗಿ ಈ ವಿಡಿಯೋ ಸಂಪೂರ್ಣ ನೋಡಬೇಕು ನೀವು ಯಾಕೆ ಆರಂಭದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ಸರ್ ನೀವು ಇಷ್ಟೆಲ್ಲ ಹೇಳಿಬಿಟ್ಟು ಹಣ ಹೇಳಿಬಿಟ್ರಲ್ಲ ಅಂತ ಹೇಳಬಾರ್ದು ಕೇವಲ ಒಂದು ಸಾವಿರ ರೂಪಾಯಿಗಳು ಒಂದು ದಿನದ ಶಿಬಿರ ಆ ಶಿಬಿರದಲ್ಲಿ ನಡೀತಾ ಇರೋ ವಿಷಯಗಳನ್ನು ಫಸ್ಟ್ ಮಾಹಿತಿ ಕೊಟ್ಬಿಡ್ತಾನೆ ನಿಮಗೆ ಓಕೆ ಭಾಷಣ ಬಾಳಿಗೆ ಭೂಷಣ ಹೇಗೆ ನಮ್ಮ ಬಾಳಿಗೆ ಅದು ಭಾಷಣ ಭೂಷಣ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಮಾತಾಡಿ ಜಗವಗೆಲ್ಲಿ ಎರಡನೇ ವಿಷಯ ಮಾತನಾಡ್ತಾ ಮಾತನಾಡ್ತಾ ಯು ಕಾನ್ ಖಾರ್ ದ ವರ್ಲ್ಡ್ ಅಂತ ಹೇಳ್ತೇವೆ ದೆನ್ ಮಾತಿನಿಂದ ಸಿರಿವಂತಿಕೆ ಮತ್ತು ಶ್ರೀಮಂತಿಕೆ ಸಿರಿವಂತಿಕೆ ಮತ್ತು ಶ್ರೀಮಂತಿಕೆಯ ವ್ಯತ್ಯಾಸವನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಇದ್ದೇನೆ ಜ್ಞಾನ ಅನುಭವ ಸಂಬಂಧ ಗೌರವ ಪ್ರೀತಿ ಇವುಗಳ ಸಂಪಾದನೆ ಸಿರಿವಂತಿಕೆಯಾಗಿರುತ್ತೆ ಶ್ರೀಮಂತಿಕೆ ಕೇವಲ ಹಣ ನಿಮಗೆಲ್ಲ ಗೊತ್ತಿದೆ ಲಕ್ಷ್ಮೀರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ವಸತಿ ಲಕ್ಷ್ಮಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾ ಇರ್ತಾರೆ ಏನದರ ಅರ್ಥ ನಾಲಿಗೆಯಲ್ಲಿ ಲಕ್ಷ್ಮಿ ವಾಸಿಸ್ತಾರೆ ಅದರರ್ಥ ನಾವು ತುಂಬ ಚೆನ್ನಾಗಿ ಮಾತನಾಡಬೇಕು ಅಲ್ವೇ ಆದಿಕವಿ ಪಂಪ ಒಂದು ಮಾತು ಹೇಳಿದ್ದಾರೆ ಹಿತ ಮಿತ ಮೃದುವಚನಂ ಈ ವಿಷಯದ ಬಗ್ಗೆಯೂ ಚರ್ಚೆ ಮಾಡ್ತೀವಿ ಹಿತವಾಗಿರಬೇಕು ಮಿತವಾಗಿರಬೇಕು ಮೃದುವಾಗಿರಬೇಕು ಅಂತ ಇನ್ನೊಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೇಳಿದ ಮಾತಿನ ಬಗ್ಗೆಯೂ ಕೂಡ ನಾವಿಲ್ಲಿ ಚರ್ಚೆ ಮಾಡೋಣ ಅಂತ ಇದ್ದೇವೆ ಮಾತು ಮನಸ್ಸುಗಳನ್ನು ಕೂಡಿಸಬೇಕೇ ಹೊರತು ಒಡೆಯಬಾರದು ಮನಸ್ಸುಗಳು ಕೂಡಿಸ್ಬೇಕು ಬಾಂಧವ್ಯ ವೃದ್ಧಿಯಾಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಮಾತುಗಳಿರಬೇಕು ನಮ್ಮ ಹ್ಯೂಮನ್ ರಿಲೇಷನ್ಶಿಪ್ಪೆ ತುಂಬ ಚೇಂಜ್ ಆಗಿಬಿಡತ್ತಲ್ವ ತುಂಬ ಬದಲಾಗಿಬಿಡುತ್ತಲ್ವ ಈ ಮಾತಿನಿಂದ ಇನ್ನು ನಮ್ಮ ಎಂ ವಿಶ್ವೇಶ್ವರಯ್ಯನವರು ಹೇಳಿರುವಂಥ ಮಾತು ತುಂಬ ನನಗೆ ಪ್ರಿಯವಾದದ್ದು ಜನಾಂಗವನ್ನು ಶ್ರೇಷ್ಠವಾಗಿಸುವುದಕ್ಕೆ ಒಂದೇ ದಾರಿ ಜನರನ್ನು ಶ್ರೇಷ್ಠರನ್ನಾಗಿಸುವುದು ಈ ಮಾತಿನಲ್ಲಿ ನಂಬಿಕೆ ಇಟ್ಟು ನಾನು ಗೌರ್ಮೆಂಟ್ ಜಾಬ್ ರಿಜೈನ್ ಮಾಡಿ ಫುಲ್ ಟೈಮ್ ಈ ಕೆಲಸಕ್ಕೆ ಬಂದಿದ್ದೇನೆ ಅಲ್ವೇ ನನ್ನ ಈ ಒಂದು ಕಾಳಜಿ ಕಳಕಳಿ ನಿಮಗೆ ಅರ್ಥ ಆದರೆ ಸಾಕು ಅಂದರೆ ಮೂಲ ಉದ್ದೇಶ ನಮ್ಮ ಕನ್ನಡಿಗರು ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ವಿಶ್ವದೆಲ್ಲೆಡೆ ಇರುವ ಕನ್ನಡಿಗರು ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ನನಗೆ ಸಂತೋಷ ಆಗ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಮೂವತ್ತೈದು ದೇಶಗಳ ಕನ್ನಡಿಗರು ರೆಗ್ಯುಲರಾಗಿ ವಾಚ್ ಮಾಡ್ತಾ ಇದ್ದಾರೆ ಎನ್ನುವುದು ಗೂಗಲ್ ಅನಾಲಿಟಿಕ್ಸ್ ತಿಳಿಸ್ತಾ ಇದೆ ಜೊತೆಗೆ ಏಪ್ರಿಲ್ ಇಪ್ಪತ್ನಾಲ್ಕು ಈ ಶಿಬಿರ ಆಗಿರೋದ್ರಿಂದ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸ್ಮರಿಸಬೇಕು ಅವರ ನಡೆನುಡಿಯ ಬಗ್ಗೆ ಮಾತಾಡಬೇಕು ಅವರ ಅಭಿನಯದ ಬಗ್ಗೆ ಗಾಯನದ ಬಗ್ಗೆ ಎಲ್ಲರೂ ಬಂದಿರುವ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಇಲ್ಲಿ ಮಾಹಿತಿನ ಇದ್ದೆ ನಿಮಗೆ ಜೊತೆಗೆ ಮಾರ್ಗದರ್ಶನ ಬಾಳಿನ ದಾರಿದೀಪ ಎಷ್ಟು ಜನಕ್ಕೆ ಮೆಂಟರಿಂಗ್ ಸರ್ ಏನು ಸರ್ ನೀವು ಮೆಂಟರ್ ಅಂತ ಕರ್ಕೊಳ್ತೀರಿ ಯಾವ ಥರ ಮಾರ್ಗದರ್ಶನ ನೀಡ್ತೀರಿ ಅದಕ್ಕೆ ಒಂದು ಸವಿ ಅಟ್ಲೀಸ್ಟ್ ಒಂದು ವರ್ಕ್ಶಾಪಿಗೆ ಬಂದರೆ ಯು ವಿಲ್ ಗೆಟ್ ಎನ್ ನಾಲೆಡ್ಜ್ ಗ್ಲಿಂಪ್ಸ್ ಆಮೇಲೆ ನೀವು ಕೋರ್ಸ್ಗೆ ಸೇರೆ ಸೇರ್ತೀರಿ ಅನ್ನೋ ಒಂದು ಬಲವಾದ ನಂಬಿಕೆ ನಮಗಿದೆ ಜೊತೆಗೆ ಭಾಷಣ ಕಲೆಗೆ ಪೂರಕವಾದಂತಹ ಒಂದು ವಿಷಯ ಕೊಟ್ಟಿದ್ದಾನೆ ಪದಗಳೊಂದಿಗೆ ಚಲ್ಲಾಟವಾಡಿ ಪದಗಳೊಂದಿಗೆ ಚೆಲ್ಲಾಟವಾಡಿ ಜಸ್ಟ್ ಇಮ್ಯಾಜಿನ್ ಸರ್ಕಸ್ನಲ್ಲಿ ಬಾಲ್ ಇಟ್ಕೊಂಡು ಆಟ ಆಡ್ತಾರಲ್ಲ ಅದು ಏಳೆಂಟು ಬಾಲು ಹತ್ತು ಹದಿನೈದು ಬಾಲ್ ಇಟ್ಕೊಂಡು ಕೆಲವು ಸರಿ ಆಟ ಆಡ್ತಾರಲ್ವ ಆ ಥರ ನಾವಿಲ್ಲಿ ಏನು ಯಾವುದ್ರ ಜೊತೆ ಆಟ ಆಡ್ತಾ ಇದ್ದೀವಿ ಅಂದರೆ ನಾವು ಪದಗಳ ಜೊತೆಗೆ ಆಟ ಆಡ್ತಾ ಇದ್ದೇವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ಆತ್ಮೀರೆ ಸಾಮಾನ್ಯವಾಗಿ ಏನಾಗಿರತ್ತೆ ನಮಗೆ ಒಂದು ವಿಷಯ ಬರ್ತಾರಲ್ಲ ಮಾತಾಡಬೇಕು ಅಂತ ಅಂದರೆ ಭಾಷೆ ಪದಗಳು ಮಿಸ್ ಹೊಡೆದು ಬಿಡ್ತವೆ ಇನ್ನು ಬಾಡಿ ಲ್ಯಾಂಗ್ವೇಜು ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಗೊಂದಲ ನಿಮಗಿರ್ತದೆ ಧ್ವನಿ ಯಾವ ಥರ ಇರಬೇಕು ಸಾರ್ ಸ್ಟೇಜ್ ಫಿಯರು ಸರ್ ನಮಗೆ ಸಭಾ ಕಂಪನಸ್ ಸರ್ ಇದೆಲ್ಲ ಹೋಗ್ಲಾಡಿಸ್ಕೊಳ್ಳೋದಕ್ಕೇ ಈ ಶಿಬಿರ ನಮ್ಮ ವರ್ಕ್ಶಾಪ್ನಲ್ಲಿ ನಮ್ಮ ಕೋರ್ಸ್ನಲ್ಲಿ ನಮ್ಮ ಯೂಟ್ಯೂಬ್ಗಳ ವಿಡಿಯೋಗಳಾಗಲಿ ಇದೇ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಇದೆ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಅದಕ್ಕೆ ಜಸ್ಟ್ ಜಾಯಿನ್ ಆಗಿಬಿಟ್ರೆ ನಮ್ಮ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯ ಆಗ್ತಾ ಇರುತ್ತೆ ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇವೆರಡನ್ನೂ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬಟನ್ ಪ್ರೆಸ್ ಮಾಡಬೇಕು ಜೊತೆಗೆ ಈ ವಿಡಿಯೋ ಈಗ ನೋಡ್ತೀರಿ ಅಂತ ಅಂದ್ಕೊಳ್ಳಿ ಈಗ ನೀವೊಬ್ಬರೇ ಬಂದು ವರ್ಕ್ಶಾಪಿಗೆ ಬಂದರೆ ಸಾಕ ಇಲ್ಲ ಸ್ನೇಹಿತರೆ ನೀವು ಇಷ್ಟಪಡುವ ಪ್ರೀತಿಸುವ ಅಟ್ಲೀಸ್ಟ್ ಮೂರು ಜನರಿಗಾದರೂ ಈ ವಿಡಿಯೋನ ಫಾರ್ವರ್ಡ್ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ವಿನಂತಿ ಮಾಡ್ತೇನೆ ಸ್ನೇಹಿತರೆ ಯಾರು ವಾಗ್ಮಿಗಳಾಗಬೇಕು ಅರೇಟರ್ ಆಗಬೇಕು ಗ್ರೇಟ್ ಸ್ಪೀಕರ್ ಆಗಬೇಕು ಜೊತೆಗೆ ಈಗಾಗಲೇ ನಮ್ಮ ಎಷ್ಟೊಂದು ಜನ ಕೋರ್ಸಲ್ಲಿದ್ದಾರೆ ಅವರು ದ ಬೆಸ್ಟ್ ಟೀಚರ್ ಆಗಿಬಿಡ್ತಾರೆ ಗ್ರೇಟ್ ಟೀಚರ್ ಆಗ್ತಾರೆ ಗ್ಯಾರಂಟಿ ಕೊಡ್ತೇನೆ ನಾನು ಇನ್ನು ಸ್ಪೀಕರ್ ಆಗಬೇಕಾದ್ರೆ ಬರೀ ಸ್ಪೀಕರ್ ಆಗೋದು ಅಷ್ಟೇ ಅಲ್ಲ ಕೋಚ್ ಆಗ್ತಾರೆ ಟ್ರೈನರ್ ಆಗ್ತಾರೆ ಮೆಂಟರ್ ಆಗ್ತಾರೆ ಇನ್ನು ಬಿಸ್ನೆಸ್ನಲ್ಲಂತೂ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಆಗ್ತಾರೆ ಸೇಲ್ಸ್ನಲ್ಲಿ ಪ್ರಗತಿಯನ್ನು ತೋರಿಸ್ತಾರೆ ಪಬ್ಲಿಕ್ ರಿಲೇಷನ್ಸ್ ಮೂಲಕ ನೆಟ್ವರ್ಕಿಂಗ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರ್ತದೆ ಇನ್ನು ಪ್ರೊಫೆಷನ್ ಅಂತ ಬಂದಾಗ ಇನ್ಶೂರೆನ್ಸ್ ಫೀಲ್ಡ್ ಆಗಲಿ ಲಾಯರ್ ಆಗಲಿ ಅಡ್ವೊಕೇಟ್ಸ್ ಆಗಲಿ ಅಂದರೆ ನಾವೇನು ವಕೀಲಿ ವೃತ್ತಿಯಲ್ಲಿ ಹೇಳ್ತೇವೆ ವೈದ್ಯ ವೃತ್ತಿ ಆಗ್ಬೋದು ಅಥವಾ ಯಾವುದೇ ವೃತ್ತಿ ಆಗ್ಬೋದು ಅವರೆಲ್ಲರಿಗೂ ಲಾಭ ಇದೆ ಈ ಒಂದು ವರ್ಕ್ಶಾಪ್ನಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರೂ ಇನ್ವಾಲ್ವ್ ಆಗ್ತಾಯಿದ್ದೀರಾ ಟಿ ವಿ ರೇಡಿಯೋ ಅಥವಾ ಎಲ್ಲೇ ಪ್ರೆಸೆಂಟೇಷನ್ ಆಗಲಿ ವಿಡಿಯೋ ಮೇಕಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇಲ್ಲೆಲ್ಲ ಕೂಡ ನಿಮಗೆ ಮಾರ್ಗದರ್ಶನ ಖಂಡಿತವಾಗಿ ಸಿಗ್ತದೆ ಈ ವರ್ಕ್ಶಾಪಲ್ಲಿ ಏನು ಮಾಡ್ತೇವೆ ಅಂದರೆ ನಿಮ್ಮನ್ನೆಲ್ಲ ನೀವು ಪರಿಚಯ ಮಾಡ್ಕೋತೀರಿ ಹಾಡ್ತಾ ಹಾಡ್ತಾ ರಾಗ ನಳ್ತಾ ನಳ್ತಾರಾಗ ಅನ್ನೋ ಹಾಗೆ ನಿಮ್ಮನ್ನೇ ಮಾತಾಡಿಸ್ತಾ ಬರ್ತೇನೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ವರ್ಕ್ಶಾಪಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ಟೆಕ್ನಿಕಲ್ಲಾಗಿ ಮತ್ತು ನಿಮ್ಮ ಭಾಷಣ ಮತ್ತು ಸಜೆಷನ್ಸ್ ಮೂಲಕ ನಿಮ್ಮನ್ನು ಗ್ರೂಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಜೊತೆಗೆ ಒಂದು ಕ್ವಶನ್ ಆನ್ಸರ್ ಸೆಷನ್ ಇರ್ತದೆ ಜೊತೆಗೆ ನೀವು ವರ್ಕ್ಶಾಪ್ ಅನುಭವ ಹಂಚಿಕೊಳ್ತೀರಿ ಇದಿಷ್ಟು ಈ ವರ್ಕ್ಶಾಪ್ನಲ್ಲಿರುವಂತಹ ಒಂದು ಮೂಲ ಇದಾಗ್ತದೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ನೀವೆಲ್ಲರೂ ಕೂಡ ವರ್ಕ್ಶಾಪ್ಗೆ ಬಂದೇ ಬರ್ತೀರಿ ಅನ್ನೋವಂತಹ ನಂಬಿಕೆ ನನ್ನದು ನೀವು ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸೊ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್

ಇಡೀ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಪಾಲ್ಗೊಳ್ಳಿ ಐ ವಿಲ್ ಗ್ಯಾರಂಟಿ ಯು ಯು ಆರ್ ಗ್ರೋಯಿಂಗ್ ಬಿಗ್ ನಮಸ್ಕಾರ